ಕಾರ್ಯಕ್ರಮದಲ್ಲಿ ಇವತ್ತು ಗೋವಾ ಗವರ್ನರ್ ಕರೆಸಿರೋದ್ರಿಂದ ನಾವೆಲ್ಲ ಮಾತಾಡೋದು ಬೇಡ ಅಂತ ನನ್ನ ಬಯಕೆ ಆಗಿತ್ತು. ಸ್ವಾಮೀಜಿಗಳು ಆಗೋದೇ ಇಲ್ಲ ಅಂಥೇಳಿ ಅಂದಿದ್ದಕ್ಕಾಗಿ ನಾನು ಇಲ್ಲಿ ಬಂದಿದ್ದೀನಿ. ತಮಗೆಲ್ಲ ಗೊತ್ತು, ಸುಗ್ಗಿ ಕಳೆದ ಮೇಲೆ ನಾವೆಲ್ಲ ಶ್ರಮಜೀವಿಗಳು ಇಲ್ಲಾದರೆ 2 ದಿವಸ 3 ದಿವಸ ಅರಿಶವಾಗಿ ಕಾಲ ಕಳಿಬೇಕು. ನೆಂಟರು ಇಷ್ಟರು ಬಂಧು ಬಾಂಧವ್ಯನ ಆಗಾಗಲೇ ನವೀಕರಣ ಮಾಡುವಂಥ ಸಂಸ್ಕೃತಿ ಜಾತ್ರಾ ಸಂಸ್ಕೃತಿ. ಜಾತ್ರೆಗಳನ್ನ ಯಾಕೆ ಮಾಡ್ತೀವಿ, ಉತ್ಸವ ಯಾಕೆ ಮಾಡ್ತೀವಿ ಅಂದರೆ ನಮ್ಮ ಎಲ್ಲ ಸಮಸ್ಯೆ ನಮ್ಮೆಲ್ಲ ಶ್ರಮದ ಕಾಲ ಮುಗಿದು ಒಂದಷ್ಟು ದಿವಸ ನಾವು ನಗ್ನಗ್ತಾ ಇರಬೇಕು ಅನ್ನೋದು ಮೂಲ ಉದ್ದೇಶ ಆಗಿತ್ತು. ಹಾಗಾಗಿ ಜಾತ್ರೆಗಳಿಗೆ ವಿಶೇಷ ಇತ್ತು. ನಾವೇನು ತಲೆಗಚ್ಕೊಂಡಂಗೆ ಜಾತ್ರೆಯಲ್ಲಿ ನಮ್ಮ ಬದುಕನ್ನು ಸ್ವಲ್ಪ ಎಂಜಾಯ್ ಮಾಡುವಂಥ ಸ್ಥಿತಿ ಇತ್ತು. ಆ ಜಾತ್ರೆ ಜೊತೆ ಜೊತೆಗೀಗ ಸುತ್ತೂರು ಶ್ರೀಗಳಿಂದ ಹಿಡಿದು ಎಲ್ಲ ಕಡೆ ಸ್ವಲ್ಪ ನಮ್ಮನ್ನು ಶೈಕ್ಷಣಿಕವಾಗಿ ಕೂಡ ಮೇಲೆತ್ತಲಿಕ್ಕೆ ಒಂದು ಸಾಹಸ ಆರಂಭ ಆಗಿದೆ. ತಮಗೆಲ್ಲ ಗೊತ್ತು, ವೀರಶೈವ ಧರ್ಮ ಕರ್ನಾಟಕದಲ್ಲಿ ಮಾಡಿರೋ ಒಂದು ದೊಡ್ಡ ಉಪಕಾರ, ನಮ್ಮನ್ನು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಮೇಲೆತ್ತಿದ್ದು ಮತ್ತು ಎಲ್ಲರ ಕನಿಷ್ಠ ಎಲ್ಲರಿಗೆ ಸಮಾನ ಒಂದು ಸ್ಥಾನಮಾನನ ನಮಗೆ ಕಲ್ಪಿಸ್ಕೊಟ್ಟದ್ದು. ಆ ಕಲ್ಪಿಸ್ಕೊಟ್ಟಂಥ ಎಲ್ಲ ಮಹನೀಯರಿಗೆ ನಾವು ಇಡೀ ನಮ್ಮ ಜೀವಮಾನ ಆಭಾರಿಗಳಾಗಿದ್ದರೂ ಆಗಲ್ಲ. ಎಲ್ಲೋ ಶೋಷಿತರಾಗಿ ಎಲ್ಲೋ ನಾವು ಎಲ್ಲರಿಗಿಂತ ಕೀಳು ಅಂತ ಕೀಳರ ಮೇಲೆ ಇದ್ದವ್ರನ್ನ ನಾವು ಎಲ್ಲರಿಗೆ ಸಮಾನ ಒಂದು ಭಾವನೆ ಬಂದಿದ್ದು ಬಹುತೇಕ ಈ ರಾಜ್ಯದಲ್ಲಿ ದೊಡ್ಡ ಹೋರಾಟ ವೀರಶೈವ ಧರ್ಮದ ಪ್ರಚಾರಕರಿಂದ ಪ್ರವಾದಿಗಳಿಂದ ಆಗಿದ್ದಂಥ ದೊಡ್ಡ ಕೆಲಸ. ಅದಾದ ನಂತರ ಮಠಗಳು ನಮಗೆ ಶೈಕ್ಷಣಿಕವಾಗಿ ಶಕ್ತಿ ಕೊಟ್ಟಿದ್ದನ್ನು ನಾವು ಯಾವತ್ತೂ ಮಾರಂಗಿಲ್ಲ, ಮಾತಾಡೋಂಗಿಲ್ಲ, ಮರೆಯೋಂಗೂ ಇಲ್ಲ. ಯಾಕೆಂದರೆ ಇವತ್ತೇನಾದರೂ ಮಠಗಳು ವೀರಶೈವ ಸಂಘ ಸಂಸ್ಥೆಗಳು ರಾಜ್ಯದಲ್ಲಿ ಇಲ್ಲದೆ ಹೋಗಿದ್ದರೆ ಬಹುಶಃ ನಾವು ಶಿಕ್ಷಣದಿಂದ ಎಷ್ಟು ದೂರ ಇರ್ತಿದ್ವಿ, ಆ ಶಿಕ್ಷಣ ಸೃಷ್ಟಿ ಮಾಡಿರೋ ನಗರ ಮತ್ತು ಹಳ್ಳಿ ವರ್ಗದಲ್ಲಿ ನಮ್ಮ ಪಾಲೇನಾಗ್ತಿತ್ತು, ನಾವೆಷ್ಟು ಕೀಳಾಗಿರ್ತಿದ್ವಿ. ಇಷ್ಟೆಲ್ಲಾದರೂ ನಾವು ನಗರದವರಿಗೆ ಸಮಾನ ಭಾವನೆಯಲ್ಲಿ ಬಂದಿಲ್ಲದಲ್ಲೇ ಇರೋವಂಥ ಕಾಲದಲ್ಲಿ ಇದು ಇಲ್ಲದೆ ಇದ್ದರೆ ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು ಅಂತೇಳಿ ನಾವು ಯೋಚನೆ ಮಾಡಬೇಕು. ಅದು ವಿಶೇಷವಾಗಿ ನಮ್ಮ ಶ್ರೀಮಠಗಳು ಎಲ್ಲಿ ಬಡತನ ಇದೆ, ಎಲ್ಲಿ ಶೋಷಿತ ವರ್ಗ ಇದೆ, ಎಲ್ಲಿ ದುಡಿದು ಬದುಕುವಂಥ ಜನ ಇದ್ದಾರೆ, ಆ ಭಾಗಗಳಲ್ಲಿ ಮಠಗಳನ್ನ ಮಾಡಿ ಶಕ್ತಿ ಇಲ್ಲದೇ ಇದ್ದರೂ ಕೂಡ ಅವತ್ತಿದ್ದ ಅವರ ಸಾಮರ್ಥ್ಯನ ಅವರು ಭಕ್ತರ ಜೊತೆ ಇಟ್ಕೊಂಡಂಥ ನಿಕಟ ಸಂಪರ್ಕನ ಉಪಯೋಗಿಸ್ಕೊಂಡು ಅಲ್ಪ ಸ್ವಲ್ಪ ಮಕ್ಕಳಿಗೆ ಊಟ ಹಾಕ್ಕೊಂಡು ಅವರಿಗೆ ಶಿಕ್ಷಣ ಕೊಟ್ಕೊಂಡು ಇವತ್ತು ಬೃಹದಾಕಾರವಾಗಿ ಬೆಳೆದಿರೋದಕ್ಕೆ ನಾವು ಯಾವತ್ತೂ ಶರಣಾಗಿರಬೇಕು ಅನ್ನೋದು ನನ್ನ ಭಾವನೆ. ನಾವು ಮಠಕ್ಕೆ ಭಕ್ತರು ಯಾಕೆ ಹಾಕ್ತೀವಂದರೆ ನಮ್ಮನ್ನು ಉದ್ಧಾರ ಮಾಡಿರೋದು, ನಮ್ಮನ್ನು ಶೈಕ್ಷಣಿಕವಾಗಿ ಮಾನಸಿಕವಾಗಿ ಸ್ಥಾನಮಾನ ಕಲ್ಪಿಸ್ಕೊಟ್ಟಂಥ ಮಠಗಳನ್ನ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಅದರಲ್ಲೂ ವಿಶೇಷವಾಗಿ JSS ಮಠ, ಮಲೆಮಹದೇಶ್ವರರ ಆಶಯದಂತೆ ಅವರ ಆಶೀರ್ವಾದದಂತೆ ಆರಂಭ ಆದ ಮಠ, ಅತ್ಯಂತ ತೀರಾ ಹಿಂದುಳಿದಂಥ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಅವತ್ತು ಮಹದೇಶ್ವರರು ಪ್ರವಾಸ ಮಾಡಿ ನಮ್ಮನ್ನು ಧಾರ್ಮಿಕವಾಗಿ ಭಕ್ತಿರಸನ ನಮಗೆಲ್ಲ ಉಣಿಸಿ ಒಂದು ಶಿವನ ಹತ್ರಕ್ಕೆ ಮಹದೇಶ್ವರನ ಹತ್ರಕ್ಕೆ ತೊಗೊಂಡು ಬಂದಿದ್ರು. ಜೊತೆ ಜೊತೆಗೆ ಅವರ ಅನುಯಾಯಿಗಳಾದಂಥ ಬಂದಂಥ ಗುರು ಪರಂಪರೆ ಶೈಕ್ಷಣಿಕವಾಗಿ ವಿಶೇಷವಾಗಿ ಭಾಗದಲ್ಲಿ ಇವತ್ತು ನಮಗೆಲ್ಲ ಔತಣ ಒದಗಿಸಿರೋದಕ್ಕೆ ನಾವು ಆಭಾರಿ ಆಗಬೇಕಾಗತ್ತೆ. ನನಗೂ ನಾನು ಬಹಳ ಸಲ ಹೇಳ್ತಾ ಇರ್ತೀನಿ, ನಾನು JSS ಕಾಲೇಜಲ್ಲೇ ಓದೋದು ಅನ್ನುವಂಥ ಸ್ವಾಮೀಜಿಗೆ. ಯಾಕೆಂದರೆ ಎಲ್ಲೋ ಒಂದು ಕಡೆ ನಮ್ಮದು ಅನ್ನೋ ಭಾವನೆಗೆ ನಾವೆಲ್ಲ ಅಲ್ಲಿಂದ ಇಲ್ಲಿಗೆ ಬಂದು ಓದ್ತಾ ಇದ್ದಂಥ ಕಾಲ ಅದು. ಹಾಗಾಗಿ ಅವರು ಮಾಡಿರೋ ಸೇವೆಗೆ ನಾವು ಯಾವತ್ತೂ ಮಠಕ್ಕೆ ಆಭಾರಿಗಳಾಗಿರಬೇಕು ಅಂತ ಹೇಳ್ತಾ ಸ್ವಾಮೀಜಿಗಳು ಇತ್ತೀಚೆಗೆ ಭಾಳ ಯಥೇಚ್ಛವಾಗಿ ಮಠನ ಬೆಳೆಸ್ಕೊಂಬಂದಿದ್ದಾರೆ. ಮಠ ಬೆಳೆಯೋದು ಅಂದರೆ ಕಟ್ಟಡಗಳು ಬೆಳೆಯೋದಲ್ಲ, ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ನಮ್ಮನ್ನು ನಂಬಿಕೊಂಡಿರೋ ಭಕ್ತರಿಗೆ ನಾವೇನಾದರೂ ಶಕ್ತಿ ಕೊಡುವಂಥ ಒಂದು ಕೆಲಸ ಮಾಡುವಂಥ ಸ್ಥಿತಿ. ಅದರಲ್ಲೂ ನಮಗೆ ವಿಶೇಷವಾಗಿ ಸ್ವಾಭಿಮಾನದ ಶಕ್ತಿ ಕೊಡೋದು ದೊಡ್ಡ ಸಾಧನೆ ಅಂತ ಹೇಳ್ತಾ ಆ ದಿಕ್ಕಲ್ಲೇನು JSS ಮಠ ನಡಿಗೆ ನೆಟ್ಟಿದೆ, ಇನ್ನೂ ತುಂಬ ದೂರ ನಡೆಯುವಂಥ ಸ್ಥಿತಿ ಬರಬೇಕು. ನಾವೆಲ್ಲ ಈ ಮಠದ ಫಲಾನುಭವಿಗಳೇನಿದ್ದೀವಿ, ಅದರ ಋಣ ತೀರಿಸುವಂಥ ಕಾಲಕ್ಕೆ ನಾವೆಲ್ಲ ಜೊತೇಲಿ ಇರ್ತೀವಿ ಅಂತ ಹೇಳ್ತಾ ನಾನು ನಮ್ಮ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿಂದ ಭಾಳ ಮಾತು ನಿರೀಕ್ಷೆ ಮಾಡಿದ್ದೆ. ನಾನು ಪಕ್ಕದಲ್ಲಿ ಹೇಳ್ತಿದ್ದೆ, ನನಗೆ ಜೀವನದಲ್ಲೊಂದು ಅರ್ಥ ಆಗದ ಸಂಗತಿ ಇವತ್ತಾಯಿತು ಅಂದರೆ ನಮ್ಮ ಸೋಮಶೇಖರ್ ಭಾಷಣ ಇಷ್ಟು ಬೇಗ ಮುಗಿಸ್ಬಿಟ್ರು ಅಂತ. ಅವರು ಬಂದು ಕರೆಕ್ಟಾಗಿ ಹೇಳಿದರು, ಮಾಧುಸ್ವಾಮಿ ಅವರು ನನ್ನ ಬಗ್ಗೆ ವಿಶ್ಲೇಷಣೆ ಮಾಡ್ತಾರೆ ಅಂತ. ನನಗೆ ಗೊತ್ತಿಲ್ಲ ಯಾಕೆ ಮುಗಿಸಿರೋಂಥ ಅವರಿಂದ ಜಾಸ್ತಿ ನಿರೀಕ್ಷೆ ಇತ್ತು. ಆದರೂ ಇವತ್ತೇನು ತಾವೆಲ್ಲ ಇಲ್ಲಿ ಮಠಕ್ಕೆ ಬಂದಿದ್ದೀರಿ, ತಮ್ಮ ಪ್ರೀತಿ ಅಭಿಮಾನ ಮಠದ ಬಗ್ಗೆ ಹೀಗೇ ಇರಲಿ, ಪೂಜ್ಯರ ಆಶೀರ್ವಾದ ನಿಮ್ಮ ನಮ್ಮ ಮೇಲೆ ಸದಾಕಾಲ ಇರಲಿ ಅಂತ ಆಶಿಸ್ಬಿಟ್ಟು
ಮಠಗಳ ಉನ್ನತಿಗೆ ಸನ್ಮಾನ್ಯ ಯಡಿಯೂರಪ್ಪನವ್ರು ಮಾಡಿರೋ ಕಾರ್ಯಕ್ರಮ ಮುಂದೆ ಬರೋ ಸರ್ಕಾರಗಳು ಕೂಡ ಮುಂದುವರಿಸ್ಕೊಂಡು ಹೋಗಬೇಕು ಅಂಥೇಳಿ ನಾನೆಲ್ಲ ಸರ್ಕಾರಗಳಿಗೆ ಕೇಳಿಕೊಂಡು, ಮಠಕ್ಕೆ ಮಾಡೋದು ನಿಮಗೆ ಗೊತ್ತಿರಬೇಕು ಒಂದು ಮಾತಿದೆ, ಯಾರಾದರೂ ದೂರ ಪ್ರವಾಸ ಹೊರಟ್ರೆ ಮನೆ ಕಡೆ ತಿರುಗಿಬಿಟ್ಟು ವಾಪಸ್ಸು ಮನೆ ಮಠ ಜೋಪಾನ ಕಡೆ ಅಂತ ಹೇಳೋಗ್ತಾರೆ. ಬರೀ ಮನೆ ಮಠ ಮನೆ ಜೋಪಾನ ಅಂತ ಹೇಳೋಗಲ್ಲ, ಕಾಶಿ ಗೀಶಿ ತಿರುಪ್ತಿಗೆ ಇಂದೋರು ಪೂಜೆ ಯಜಮಾನರು ಹೋಗ್ತಿದ್ರೆ ಅಲ್ಲಿರೋರ್ಗೆ ಹೇಳೋರು ಮನೆ ಮಠ ಜೋಪಾನ ಕಣ್ರಪ್ಪ ಅಂತ ಹೇಳೋರು. ಬರೀ ಮನೆ ಜೋಪಾನವಾಗಿದ್ದರೆ ಸಾಲದು, ಮಠ ಕೂಡ ಜೋಪಾನವಾಗಿರಬೇಕು. ಯಾಕೆಂದರೆ ಮನೆ ಬೇಸರ ಆದಾಗ, ಮನೆ ಬದುಕು ಕಷ್ಟ ಆದಾಗ ಮಠಗಳು ನಮಗೆ ಅನಿವಾರ್ಯ ಆಗ್ತವೆ. ಭಗವಾನ್ ಬುದ್ಧ ಹೇಳಿದಾಗೆ ತಾವೇ ಸೃಷ್ಟಿ ಮಾಡಿಕೊಂಡ ಎಲ್ಲ ಅನುಕೂಲಗಳು ನಮಗೇ ತಿರುಗ್ಬಾಣ ಆಗಿ ಮನುಷ್ಯ ಒಂದು ದಿವಸ ಹೋಗಿ ಮರದ ಕೆಳಗೆ ಕೂತ್ಕೊಳ್ಳೋ ಪರಿಸ್ಥಿತಿಗೆ ಬರ್ತಾನೆಂದಾಗೆ ನಾವು ಸೃಷ್ಟಿ ಮಾಡಿಕೊಂಡ ಮನೆ ಮಕ್ಕಳು ಮಡದಿ ಎಲ್ಲ ನಮಗೆ ಯಾವತ್ತಾರು ಬೇಜಾರಾದರೆ ಅನಿವಾರ್ಯವಾಗಿ ಮಠಗಳಲ್ಲಿ ನಾವು ಆಶ್ರಯ ಪಡೆಯುವಂಥ ಕಾಲ ಬರಬೇಕಾಗತ್ತೆ. ಆ ಕಾಲಕ್ಕೆ ಮಠಗಳನ್ನೂ ಕೂಡ ನಾವು ಜೋಪಾನವಾಗಿ ಇಡಬೇಕಾದ್ದು, ಚೆನ್ನಾಗಿಡಬೇಕಾದ್ದು ನಮ್ಮ ಕರ್ತವ್ಯ ಅಂತ ಹೇಳ್ತಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಸ್ವಾಮೀಜಿಯವರಿಗೆ ತಮಗೆಲ್ಲ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.